ಇವತ್ತು ಸಗರ್ಭ ಶ್ರೀಮಂತನಾದ ಚಂದ್ರು ಒಂದು ಬಡತನದ ಹುಡುಗಿ ಸಾಕ್ಷಿನ ಒಂದು ಸರಳ ರೀತಿಯಲ್ಲಿ ಮದುವೆ ಆಗ್ತಾ ಇದ್ದಾನೆ. ಇವತ್ತು ಅವ್ರು ಇರೋ ಹಣ ಆಸ್ತಿ ಆಡಂಬರದಲ್ಲಿ ಮದುವೆ ಆಗ್ಬೋದಾಗಿತ್ತು, ಆದ್ರೂ ಬಡತನದಲ್ಲಿ ಮದುವೆ ಆಗ್ತಾ ಇದ್ದಾನೆ. ಹೀಗೆ ನೀವು ಬಹಳ ಸುಖವಾಗಿರ್ಲಿ ಅಂತ ನಮ್ಮ ರಾಷ್ಟ್ರದಲ್ಲಿ ಕುವೆಂಪು ಅವರು ಜಾರಿಗೆ ತಂದಿರುವಂತ ಈ ಸರಳ ಮದುವೆಯಲ್ಲಿ ಇವ್ರ ಮದುವೆನ ಮುಕ್ತಾಯ ಮಾಡ್ತಾ ಇದ್ದೀವಿ. ನನ್ನ ಬಾಳ ಸಂಗಾತಿಯಾಗಿ ನನ್ನ ತಮ್ಮನಿಗೆ ತಾಯಿಯಾಗಿ ನನ್ನ ತಂಗಿ ತಂದ ಹತ್ತಿಗೆ ನೀನು ಬುದ್ಧಿವಂತೆ ಬುದ್ಧಿವಂತೆ ಈ ದೊಡ್ಡವನೆಯ ಜ್ಯೋತಿಯನ್ನು ಮತ್ತಷ್ಟು ಪ್ರಜ್ವಲವನ್ನಾಗಿ ಬೆಳಗಿಸಿ ನನ್ನ ಬಾಳ ಸಂಗಾತಿಯಾಗಿ ಮಾಡಬೇಕು. ಹೌದು, ಜೀವನದ ಸಂಕಷ್ಟದಲ್ಲಿ ನಂದು ಬೆಂದು ಬಡತನದ ಬೇಗೆಯಲ್ಲಿ ಬೇಟೆಯರು ನನಗೆ ಇವತ್ತು ನನ್ನ ಬಾಳೆಗೆ ಬೆಳೆತಾಗಿ ಬಂದ ನಿಮ್ಮ ತಂಗಿಗೆ ನನ್ನ ಕೊನೆತನ ನನ್ನ ಜೀವನದ ಕೊನೆ ತನಕ ನಾನು ಅವಳಿಗೆ ತಾಯಿ ಆಗಿರ್ತೀನಿ, ತಾಯಿ ಆಗಿರ್ತೀನಿ. ದೊಡ್ಡತನದ ಈ ದೊಡ್ಡ ಮನೆ ತಲಾತಲಾಂತರಂದು ಬೇರೆ ಆಗ್ತಾ ಬಂದಿದೆ. ನಾವು ಅಣ್ಣ ತಮ್ಮರು ಮೂರು ಜನ ಆಗಿದೆ ಈ ಊರಿನ ಯಜಮಾನನಾಗಿ ನ್ಯಾಯಾಧಿಪತಿಯಾಗಿರಬೇಕು. ಅದಕ್ಕೆ ನೀನು ಆದರ್ಶ ಸತಿಯಾಗಿ ಮಾಡಬೇಕು. ಆಯ್ತರಿ, ನಿಮ್ಮ ಮಾತೇ ನನಗೆ ವೇದ ಭಾಗ್ಯ. ಈ ಮನೆಯನ್ನ ರಾಮ ಮಂದಿರವಾಗಿ ಮಾಡಿ ನಿಮ್ಮನ್ನ ನಿಮ್ಮ ತಮ್ಮಂದಿರನ್ನ ನನ್ನ ಹೃದಯದಲ್ಲಿ ಅಚ್ಚೇಳೆದೇರಿಸಿಕೊಂಡು ಈ ಮನೆಯನ್ನ ರಾಮ ಮಂದಿರವನ್ನಾಗಿ ಮಾಡಿ ನಿಮ್ಮನ್ನ ರಾಮಚಂದ್ರನಾಗಿ ಮಾಡಿ ನನ್ನ ಹೃದಯದಲ್ಲಿ ಕೊನೆ ಹೆಸರೊಳಗೂ ಕಾಪಾಡ್ಕೋತೇನೆ ರೀ.